हमारा मधुरा प्रेमा। ನೀನ್ ಹೇಳೋ ತರ ಏನಾದರೂ ಮಾಡಿಬಿಟ್ರೆ ಮನೆ ಭಾಗ ಆಗೋಗುತ್ತೆ ಅಷ್ಟೇ। ನೇ ಹಾಗೆಲ್ಲ ಏನು ಆಗೋಲ್ಲ ಕಣ, ನಾನಿದ್ದೀನಿ। ಅಜ್ಜಿ ಪಾಪ ಮಾಮ ಅವರಿಗೆ ಹೀಗೆಲ್ಲ ಮಾಡೋದು ಸರಿ ಕಾಣ್ತಿಲ್ಲ ನನಗೆ। ನೀನ್ ಹೀಗೆಲ್ಲ ಮಾಡಿದ್ರೇನೆ ಮಧುರ ಜೊತೆ ನಿನ್ ಮದುವೆ ನಡೆಯೋದು। ಸರಿ ಆಯ್ತು, ನೀನ್ ಹೇಳೋ ತರನೇ ಮಾಡ್ತೀನಿ ಅಂತಾನೆ ಇಟ್ಕೊಳ್ಳೋಣ ಮಾಮ। ಓಕೆ, ಆದ್ರೆ ಅಮ್ಮನಿಗೆ ಯಾಕೆ ತರ ಮಾಡಬೇಕು? ತುಂಬಾ ದೊಡ್ಡದಾಗಿ ಏನಾದರೂ ಆದ್ರೆ ಕಣ ಮಧುರ ಟೆನ್ಷನ್ ಆಗೋದು। ನೀನ್ ಇಲ್ಲಿ ಹೀಗೆ ಮಾಡಿದ್ರೆ ಆ ಮಾಮ ಸೀದಾ ಮದರ ಹತ್ರ ಹೋಗಿ ಎಲ್ಲಾನು ಹೇಳ್ಕೊತಾನೆ। ಹಾಗಾದ್ರೆ ಖಂಡಿತ ಅವಳು ಮನಸು ಬದಲಾಗುತ್ತೆ। ಮನಸು ಬದಲಾಗುತ್ತೋ ಇಲ್ವೋ ಅದರ ವಿಷಯ ಏನು ಅನ್ನೋದಾದರೂ ಗೊತ್ತಾಗುತ್ತೆ। ಹಂಗಂತೀಯ? ನನಗೆ ಯಾಕೋ ನಾವಿಬ್ರು ತುಂಬಾ ದೊಡ್ಡ ರಿಸ್ಕ್ ತಗೋತಾ ಇದೀವಿ ಅನ್ಸ್ತಾ ಇದೆ। ಅಮ್ಮ ಮೊದಲೇ ಹಾರ್ಟ್ ಪೇಷಂಟ್। ಓಹೋಹೋ, ನಿಮ್ಮ ಅಮ್ಮ ಹಾರ್ಟ್ ಪೇಷಂಟ್ ಅಂತ ನೀನು ಹೇಳೇ ಗೊತ್ತಾಗಬೇಕು। ನಿನಗೆ ಅವಳ ವಿಷಯ ಗೊತ್ತಿಲ್ಲ, ನನಗೆ ಚೆನ್ನಾಗಿ ಗೊತ್ತು ಕಲ್ಲು ಹೃದಯ ಅವಳದ್ದು। ಇವೆಲ್ಲ ಏನು ಮಾಡಲ್ಲ ಅವಳಿಗೆ। ಹಂಗಲ್ಲ ಅಜ್ಜಿ, ಹಾಗೂ ಇಲ್ಲ ಹೀಗೂ ಇಲ್ಲ, ಎಂಗೇಜ್ಮೆಂಟ್ ದಿನ ನಾನು ಅವಳನ್ನ ಚೆನ್ನಾಗಿ ಗಮನಿಸ್ತಾ ಇದ್ದೆ। ಅಷ್ಟು ದೊಡ್ಡ ರಥ ಅಂತ ಆಗಿ ಎಂಗೇಜ್ಮೆಂಟ್ ನಿಂತು ಹೋದ್ರೂ ಒಂದೇ ಒಂದು ರಿಯಾಕ್ಷನ್ ಇರಲಿಲ್ಲ ಅವಳ ಮುಖದಲ್ಲಿ, ನಗು ನಗ್ತಾ ಇದ್ಲು। ಅದಕ್ಕೆ ಅವಳಿಗೆ ಹಾರ್ಟ್ ಅಟ್ಯಾಕ್ ಆಗಿರೋ ವಿಷಯನೇ ನಾಟಕನೇನೋ ಅಂತ ಅನುಮಾನ ನನಗೆ। ನಿನಗೆ ಬಿಡು, ಏನು ನೋಡಿದ್ರು ಅನುಮಾನನೇ। ಅಷ್ಟೆಲ್ಲ ರಾಧ ಅಂತ ನಡೆದು ಮಧುರ ಅಪ್ಪ ಅಮ್ಮನ ಮೇಲೆ ಅಷ್ಟೆಲ್ಲ ಕೂಗಾಡಿದ್ರು ಅವಳಿಗೆ ಒಂದೇ ಒಂದು ಸಣ್ಣ ಎದೆ ನಾವು ಕಾಣಿಸ್ಕೊಂಡಿಲ್ಲ, ಹೇಗೆ? ಹೌದಲ್ವಾ, ನೀನು ಹೇಳ್ತಾ ಇರೋದು ಸರಿನೇ ಇದೆ, ಆದರೂ ನೀನು ಹೇಳ್ತಿರೋದೇನಾದರೂ ಮಾಡಿದ್ರೆ ಪಕ್ಕಾ ದೊಡ್ಡ ಸಮಸ್ಯೆ ಆಗೋದಂತೂ ಗ್ಯಾರಂಟಿ। ಹಾಗೇನು ಆಗೋಲ್ವೋ, ಹಂಗೇನಾದರೂ ಆದರೆ ನಾನಿದ್ದೀನಿ, ನಾನು ನೋಡ್ಕೋತೀನಿ, ನಾನು ಹೇಳ್ದಾಗ ಕೇಳು। ಸರಿ, ಹಲೋ ಅಜ್ಜಿ, ನಮ್ಮ ಪ್ಲ್ಯಾನ್ ನಾನು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗೋ ಟೈಮ್ ಬಂದಿದೆ। ಮಾಮ ಒಂದು ಕ್ಲೈಂಟ್ ಮೀಟ್ ಮಾಡೋಕ್ಕೆ ರೆಡಿ ಇದ್ದಾರೆ, ಬಾ ಮೀಟ್ ಮಾಡು ಅಂತ ಕರೆದಿದ್ರು, ನಾನು ಹೋಗಲೇ ಇಲ್ಲ। ಮಾಮ ಸಖತ್ ಕೋಪಿಸ್ಕೊಂಡಿದ್ದಾರೆ, ಇವಾಗ ನೋಡು ಮಜಾನ। ಲೇ ಅಮರ್, ಆ ಕ್ಲೈಂಟ್ನ ಮೀಟ್ ಮಾಡೋಕೆ ಹೋಗೋಣ ಅಂದಿದ್ದಲ್ಲೋ, ಕೆಸೋದ ಕಾಯಿದ್ದೀನಿ ನಾನು, ಅಲ್ಲಿ ಬರ್ತೀನಿ ಅಂತ ಹೇಳಿ ಇಲ್ಲಿ ಬಂದು ಎಣ್ಣೆ ಹೊಡ್ಕೊಂಡು ಕೂತಿದ್ಯಾ? ಆ ಪಾರ್ಟಿ ಎಷ್ಟು ಕೋಪ ಮಾಡ್ಕೊಂಡು ಹೋದ್ರು ಗೊತ್ತಾ? ಮಾಮ ಆ ಪಾರ್ಟಿ ಕೋಪ ಮಾಡ್ಕೊಂಡೋದ್ರೆ ಏನಂತೆ, ಈ ಪಾರ್ಟಿ ಇದೆಯಲ್ಲ ತಗ ನೋಡಿ ಮಜಾ ಮಾಡೋ, ಏಯ್ ತುಂಬಾ ಅತಿ ಆಯ್ತು ಕಣ್ಣಿಂದ, ಏನೋ ಉದ್ಧಾರ ಆಗೋ ದಾರಿ ತೋರಿಸ್ತಾ ಇದ್ದೀನಿ, ನಿನ್ಗೆ ಎಣ್ಣೆ ಹೊಡೆಯೋದೇ ಮುಖ್ಯ ಆಗೋಯ್ತಾ? ಏನೋ ಉದ್ಧಾರ ಆಗೋ ದಾರಿ ತೋರಿಸ್ತೀಯ? ಅದು ನೀನು ನನಗೆ ಆಗ ಕುಳ್ಳ 40 ಆದರೂ ನೀನೇ ಉದ್ದ ಉದ್ಧಾರ ಆಗಿಲ್ಲ, ಅಕ್ಕನ ಮನೆಯಲ್ಲಿ ಬಿಟ್ಟು ಊಟ ತಿನ್ಕೊಂಡ್ ಬಿದ್ದಿದ್ಯಾ? ನೀನ ನನ್ನನ್ನು ಉದ್ಧಾರ ಮಾಡೋದಲ್ಲಿ ಮೊದಲು ನೀನು ಉದ್ಧಾರ ಆಗ ವಾಗಲಿ ಅಳಿಮಯ್ಯ, ಕುಡಿದು ಮತ್ತಲ್ಲಿ ಮರ್ಯಾದೆಯಿಂದ ಮಾತಾಡ್ತಾ ಇದೆಯಾ? ನನಗೆ ತುಂಬ ನೋವಾಗ್ತಾ ಇದೆ, ಹಾಗೆಲ್ಲ ಮಾತಾಡ್ಬೇಡ। ಹೌದು ಕಣ, ಹೌದು ನಿಜ ಮಾತಾಡ್ಬಿಟ್ರೆ ನಿಮಗೆಲ್ಲ ಉರಿ। ನಾನು ಹೇಳಿದ್ರಲ್ಲಿ ಏನೋ ತಪ್ಪಿದೆ, ನೀನು ಕುಳ್ಳ ಅನ್ನೋ ತಪ್ಪ, ನಿನಗೆ 40 ಆಗಿದೆ ಅನ್ನೋ ತಪ್ಪ, ಇಲ್ಲ ನೀನು ಉದ್ಧಾರನೇ ಆಗಿಲ್ಲ ಅನ್ನೋ ತಪ್ಪ, ಹೇಳ ಯಾವ ತಪ್ಪು ಹೇಳ? ಏನು ಅಕ್ಕನ ಮಗ ಅನ್ನೋ ಸಲಿಗೆಯಿಂದ ನಿನ್ನನ್ನು ಪ್ರೀತಿಯಿಂದ ಎತ್ತಾಡಿಸಿ ಬೆಳೆಸ್ತೇನೆ ನೋಡು, ಅದೇ ಅದೇ ನನ್ನ ತಪ್ಪು।
ಇಷ್ಟು ದಿನ ತಮಾಷೆಯಾಗಿ ನೀನು ಅಂದಿದ್ದೀನಲ್ಲ ಅನ್ನಿಸ್ಕೊಂಡಿದ್ದೆ ನೋಡು, ಅದೇ ನಾನು ಮಾಡಿದ ದೊಡ್ಡ ತಪ್ಪು. ನೀನು ಮೊದಲನೇ ಸಾರಿ ನನಗೆ ಹೋಗು ಬರೋ ಅಂದಾಗಲೇ ನಿನ್ನ ಕಪಾಳಕ್ಕೆ ಹೊಡೆದು ಬುದ್ಧಿ ಕಲಿಸಿದ್ದಿದ್ರೆ ನನಗಿವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನನ್ನ ಕಂಪ್ನಿಗೆ ನಾನೇ ಓನರು, ನೀನು ಆಫ್ಟರ್ ಆಲ್ ವರ್ಕರ್ ಅಷ್ಟೇ. ಎಷ್ಟಾ ಧೈರ್ಯ ನಿನಗೆ? ನನಗೆ ಕಪಾಳಕ್ಕೆ ಹೊಡಿತೀನಿ ಅಂತ್ಯ. ಓಹೋ, ನೀನು ಓನರು, ನಾನು ಕೆಲಸಗಾರ. ಸರಿ ಸ್ವಾಮಿ, ಒಳ್ಳೆ ಮರ್ಯಾದೆ ಕೊಟ್ರಿ. ಇವತ್ತಿಂದ ನಾನು ನನ್ನ ಕೆಲಸನ ರಿಸೈನ್ ಮಾಡಿ ಹೋಗ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಈ ಮನೆಯಿಂದನೂ ಹೋಗ್ತಾ ಇದ್ದೀನಿ. ಹೋಗಲಿ ಹೋಗ, ನೀನು ಬಿಟ್ಬಿಟ್ರ ಏನು ನನ್ನ ಕಂಪ್ನಿ ಕ್ಲೋಸ್ ಆಗ್ಬಿಡುತ್ತೆ ಅಂತ. ಏನೂ ಆಗಲ್ಲ, ಇನ್ನೂ ಚೆನ್ನಾಗಿ ಬೆಳೆಯುತ್ತೆ. ಹೋಗ ಹೋಗ, ಏನೋ ನೋಡ್ತಾ ಇದೀಯ, ಹೋಗ. ಯಾಕೋ ಅಳ್ತಾ ಇದೀಯಾ, ಏನಾಯ್ತು? ಏನೂ ಇಲ್ಲ, ಇವತ್ತಿಂದ ನನ್ನ ಪಾಲಿಗೆ ಈ ಮನೆ ಋಣ ಮುಗ್ದಾಯ್ತು. ಏಯ್, ಏನ್ ಮಾತಾಡ್ತಿದ್ಯಾ, ಅದೇನಂತ ಸರಿಯಾಗಿ ಹೇಳು. ಇವತ್ತು ಒಂದು ಕ್ಲೈಂಟ್ ನ ಮೀಟ್ ಮಾಡಕ್ ಹೋಗ್ಬೇಕಿತ್ತು, ನಾನಲ್ಲಿ ಹೋಗಿ ನೋಡಿದ್ರೆ ಇವ್ನ ನಿಲ್ವೇ ಇಲ್ಲ, ಇಲ್ಲಿ ಬಂದು ನೋಡಿದ್ರೆ ಕುಡಿತ ಕೂತವ್ರೆ. ಯಾಕೋ ಈಗ ಮಾಡ್ತಾ ಇದೀಯಾ, ಇದನ್ನೆಲ್ಲ ಮಾಡ್ಬೇಡ ಅಂತ ಬುದ್ಧಿ ಹೇಳಿದ್ದಕ್ಕೆ. ಇದು ನನ್ನ ಕಂಪ್ನಿ, ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಬೈದು ಕಪಾಲ ಕೊಡದು ಕಳಿಸ್ಬಿಟ್ಟ. ಮಾಮಾ, ನೀನು ಹೋಗಿಲ್ವಾ? ನೀನು ಇಲ್ಲ ನಿಂತ್ಕೊಂಡಿದ್ಯಾ? ಓ, ನಿಮ್ಮ ಅಕ್ಕನ ಹತ್ರ, ಐ ಮೀನ್ ನಮ್ಮ ಅಮ್ಮನ ಹತ್ರ ನನ್ನ ಬಗ್ಗೆ ಹಾಕೊಡಕ್ ನಿಂತಿದ್ಯಾ? ಏ ಅಮ್ಮರ್, ಏನು ಹೀಗೆ ಮಾತಾಡ್ತಿದ್ಯಾ? ಅವನು ನಿನಗಿಂತ ವಯಸ್ಸಲ್ಲಿ ದೊಡ್ಡವನು, ನೆನಪಿರ್ಲಿ. ಹಲೋ, ನನಗೆಲ್ಲ ನೆನಪಿದೆ. ದೊಡ್ಡವ್ರಿಗೂ ದೊಡ್ಡವ್ರ ಥರ ನಡ್ಕೋಬೇಕು ಅನ್ನೋದು ನೆನಪಿರಬೇಕು. ಏನೋ ಇವನು ಮನೆಯಿಂದ ದುಡ್ಡು ತಗೊಂಬಂದು ನಾನು ಕುಡ್ದಂಗೆ ಮಾತಾಡ್ತಾ ಇದ್ದಾನೆ. ನನ್ನ ದುಡ್ಡು, ನನ್ನ ಎಣ್ಣೆ, ನನ್ನ ಇಷ್ಟ, ಇವನಿಗೇನಂತೆ? ಲೋ ಅಮರ್, ಹೀಗೆಲ್ಲ ಮಾತಾಡಬಾರ್ದು. ಏಯ್ ಸುಮ್ಮನೆ ರಾಮ ನೀನು, ಏನೋ ಬಿಟ್ಟು ಕೂಡ ತಿನ್ಕೊಂಡು ಬಿದ್ದಿದ್ದಾನೆ, ಇವನಿಗೂ ಸ್ವಲ್ಪ ಮರ್ಯಾದೆ ಇರಲಿ ಅಂತ ಕರೆದು ಕೆಲಸ ಕೊಟ್ಟಿದ್ದಕ್ಕೆ ನನಗೆ ಬುದ್ಧಿ ಹೇಳ್ತಾನೆ. ಅಷ್ಟು ದೊಡ್ಡ ಮನುಷ್ಯ ಆಗ್ಬಿಟ್ನ ಈ ವೇಸ್ಟ್ ಬಾಡಿ. ಲೋ ಅಮರ್, ಏನೋ ಇದು ಮಾಮ ಅನ್ನೋದು ನೋಡಿದೆ, ಹೋಗೋ ಬಾರೋ ಅಂತ ಮಾತಾಡ್ತಾ ಇದೆಯಲ್ಲೋ. ನಾನು ಮಾತಾಡೋದೆ ಹಿಂಗಮ್ಮ, ನೋಡೋ ನೋಡೋ, ನೀನು ತಮ್ಮಂಗೆ ಹೇಳ್ಬಿಡು. ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿದ್ರೆ ಆಫೀಸಲ್ಲಿ ಕೆಲಸ ಮಾಡಿ, ಇಲ್ಲಾಂದ್ರೆ ಆಫೀಸಲ್ಲ ಮನೇಲೂ ಮನೇಲೂ ಜಾಗ ಕೊಡಲ್ಲ ಅವನಿಗೆ. ಎಲ್ಲ ಆದ್ಮೇಲೆ ಇನ್ನು ಒಂದು ಕ್ಷಣನೂ ನಾನು ನಿಮ್ಮ ಮನೇಲಿ ಇರಲ್ಲ, ಮನೆ ಬಿಟ್ಟು ಹೋಯ್ತೀರಿ. ಏ ಸದಾ, ಏನು ಅಂತ ಮಾತಾಡ್ತಿದ್ಯೋ? ಅವನೇನೋ ಕುಡ್ದ ಮತ್ತಲ್ಲಿ ಮೈ ಮೇಲೆ ಜ್ಞಾನ ಇಲ್ಲದೆ ಬಾಯ್ಗೆ ಬಂದ ಹಂಗೆ ಏನೋ ಹೇಳ್ಬಿಟ್ಟ ಅಂದ್ರೆ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ನೀನ್ ಯಾಕೆ ಮನೆ ಬಿಟ್ಟು ಹೋಗ್ಬೇಕು? ಏ ಅಜ್ಜಿ, ಕುಡ್ದಿರೋ ಮತ್ತಲ್ಲಿ ಹೊಸ್ದಾಗ ಯಾವ ಮಾತು ಹುಟ್ಟಲ್ಲ. ಮೊದ್ಲಿಂದ ಮನಸ್ಸಲ್ಲಿರೋ ಮಾತುಗಳೇ ಕುಡ್ದಿರೋ ಟೈಮಲ್ಲಿ ಹೊರಗೆ ಬರುತ್ತೆ ಅಷ್ಟೇ. ಅವನ ಮನಸ್ಸಲ್ಲಿ ನನ್ನ ಬಗ್ಗೆ ಏನಿದೆ ಅಂತ ಗೊತ್ತಾಯ್ತಲ್ಲ. ಇಷ್ಟೆಲ್ಲ ಆದ್ಮೇಲೆ
ಇನ್ನು ಒಂದು ಕ್ಷಣನು ನಾನು ನಿಮ್ಮ ಮನೆಯಲ್ಲಿ ಇರಲ್ಲ. ಈ ಸದಾ ಮಹೇಶ್ವರಿ ನೀನಾದ್ರೂ ಅವನು ಹೋಗದಿರೋ ಹಾಗೆ ತಡಿ ಬರ್ದೇನೆ. ಯಾವಾಗ ನನ್ನ ಮಗ ನನ್ನ ಮೇಲೆ ಕೈ ಮಾಡಕ್ಕೆ ಬಂದೋ ಆ ಕ್ಷಣದಿಂದನೇ ನಾನು ಮನೆ ಬಿಟ್ಟು ಹೋಗಬೇಕಾಗಿತ್ತು. ನನ್ನ ಬದಲು ಅವನು ಹೋಗ್ತಾ ಇದ್ದಾನೆ. ಸದಾನಂದವ್ರೆ ನೀವೇನಿಲ್ಲಿ? ಎಲ್ರಿ ಮಧುರಾ, ಮಧುರಾ ಕರ್ಸ್ರಿ, ಮಾತಾಡ್ಬೇಕು. ಅವಳಿಲ್ಲ, ಹೊರಗಡೆ ಹೋಗಿದ್ದಾಳೆ. ಕೂತ್ಕೊಳ್ಳಿ, ಮಾತಾಡೋಣ. ಹಲೋ, ನಾನು ಬಂದಿದ್ದು ನಿಮ್ಮ ಜೊತೆ ಕೂತ್ಕೊಂಡು ಕಷ್ಟ ಸುಖ ಮಾತಾಡಿ ಊಟ ಮಾಡ್ಕೊಂಡು ಹೋಗಕ್ಕಲ್ಲ. ಮತ್ತೆ ಮಲ್ಕೊಂಡು ನಿದ್ರೆ ಮಾಡಕ್ ಬಂದ್ರಾ? ರೇ, ಇಂಥ ಸೀರಿಯಸ್ ಸಿಚುವೇಶನ್ ಅಲ್ಲೂ ಕಾಮಿಡಿ ಮಾಡ್ತಾ ಇದ್ರಲ್ರಿ, ಗೊತ್ತಾಗಲ್ವಾ ನಿಮ್ಗೆ? ನನ್ನ ಸೋದರಳಿಯ, ಚಿಕ್ಕ ವಯಸ್ಸಿನಿಂದಲೂ ಎತ್ತಿ ಆಡಿಸಿದ ನನ್ನ ಅಮರ್ ನನ್ನನ್ನು ಇವತ್ತು ಆಚೆ ಹಾಕ್ಬಿಟ್ಟ. ಅಯ್ಯಯ್ಯೋ, ಯಾಕೆ ಹಾಗೆ ಮಾಡಿದ್ರು? ಎಲ್ಲ ನಿಮ್ಮ ಮಗಳಿಂದಾನೆ. ನಿಮ್ಮ ಮಗಳ ಕೈ ಕೊಟ್ಟಾಗಿಂದ ಕುಡಿಯಕ್ ಶುರು ಮಾಡ್ದ. ಅದು ಇವಾಗ ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ, ಬೆಳಿಗ್ಗೆ ಎದ್ದ ತಕ್ಷಣ ಕುಡಿಯಕ್ ಶುರು ಮಾಡ್ತಾನೆ. ಇವತ್ತು ಅಷ್ಟೇ ಬೆಳಿಗ್ಗೆನ ಕುಡಿದು ಒಬ್ಬ ಒಳ್ಳೆ ಕ್ಲೈಂಟ್ ನ ಕಳ್ಕೋಬೇಕಾಯ್ತು. ಯಾಕೋ ಹೀಗೆ ಮಾಡ್ತೀಯ ಅಂತ ಕೇಳಿದ್ರೆ, ನನ್ನನ್ನೇ ದಂಡ ಪಿಂಡ ಹಾಗೆ ಹೀಗೆ ಅಂತ ಬಾಯಿಗೆ ಬಂದಂಗೆ ಬೈದು ಮನೆಯಿಂದ ಆಚೆಗೆ ಹಾಕ್ಬಿಟ್ಟ. ಅಷ್ಟೇ ಅಲ್ಲ, ನಮ್ಮ ಅಕ್ಕನ ಮೇಲೂ ಕೈ ಮಾಡಕ್ಕೆ ಹೋದ. ಅವರಿಷ್ಟೊತ್ತಿಗೆ ಬೇಜಾರು ಮಾಡಿಕೊಂಡು ಮನೆ ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಅಂದರೆ ಅವ್ರ ಮೇಲೆ ಕೈ ಮಾಡಿಲ್ಲ ತಾನೇ? ಲೇಡೀಸ್ ಮೇಲೆ ಕೈ ಮಾಡಕ್ಕೆ ಹೋದ್ನ? ಹಾಗಾದ್ರೆ ಅವ್ನು ಕುಡಿದಿದ್ದು ರಮ್ಮೆ ಇರಬೇಕು. ಸರಿಯಾಗಿ ಬರುತ್ತೆ ನನ್ನ ಬಾಯಿಗೀಗ. ಅಲ್ಲಲ್ಲ, ರಮ್ ಕುಡಿದ್ರೆ ಕೋಪ ಜಾಸ್ತಿ. ಅದೇ ಈಗ ನೀವು ಮಾಡ್ಕೊಂಡ್ರ ಹಾಗೆ ಬರುತ್ತೆ ಹಂಗೆ ಹೇಳ್ತಾ ಇದ್ದೆ ಅಷ್ಟೆ. ನನ್ನ ಮೇಲೆ ಕೋಪ ಮಾಡಿಕೊಂಡು ನನ್ನ ಆಚೆ ಹಾಕ್ದ. ಅವ್ರ ಅಮ್ಮಿಗೆ ಬಾಯಿಗೆ ಬಂದಂಗೆ ಬೈದು ಅವಳು ಹೊರಗೆ ಹೋಗೋ ಥರ ಮಾಡ್ದ. ಈಗ ಮನೇಲಿ ಆ ಕುಡುಕನ ಜೊತೆಗೆ ವಯಸ್ಸಾದ ಅಜ್ಜಿ ಅಷ್ಟೇ ಇದ್ದಾರೆ. ಈಗ ನಿಮಗೆ ಸಂತೋಷ ಆಗಿರ್ಬೇಕಲ್ವಾ? ಸತವ್ರೆ, ಏನು ಹೀಗೆ ಮಾತಾಡ್ತಾ ಇದ್ದೀರಾ? ನಮ್ಗೆ ಹೇಗೆ ಸಂತೋಷ ಆಗುತ್ತೆ ಹೇಳಿ? ಇಬ್ಬರು ಸೇರಿ ಏನೆಲ್ಲ ಆಸೆಗಳನ್ನ ಇಟ್ಕೊಂಡಿದ್ರು, ಆದರೆ ವಿಧಿ ಹೀಗೆ ಮಾಡಿಬಿಡ್ತು. ರೇ, ವಿಧಿನಿಲ್ಲ, ಯಾವ ಮಣ್ಣು ಇಲ್ಲ, ಎಲ್ಲ ನಿಮ್ಮ ಮಗಳು ಅವಳು ಕೈಯಾರೆ ಮಾಡಿರೋದಿದು. ಈಗಲಾದರೂ ನಿಮ್ಮ ಮಗಳಿಗೆ ಬಾಯಿ ಬಿಟ್ಟು ಮಾತಾಡೋಕ್ಕೆ ಹೇಳಿ, ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕೆ ಹೇಳಿ, ಅದಾಗ ಅದೇ ಸರಿ ಹೋಗುತ್ತೆ. ನಾನು ನಮ್ಮ ಅಕ್ಕ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗಿದ್ವಿ ಅಂತ ಹೇಳಿ ಆವಾಗಲೂ ಅವಳು ಏನು ಹೇಳಲ್ವಾ? ಅದೇನಂತ ದೊಡ್ಡ ನಿಗೂಢ ರಹಸ್ಯ? ಏನು ಸದವ್ರೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ನಿಮ್ಮ ಸಾವನ್ನ ಬಯಸೋ ಅಷ್ಟು ಕೆಟ್ಟವಳಾದ್ಲ ನಮ್ಮ ಮಗಳು. ಸಾರಿ ಸಾರಿ, ನಾನೀಗ ಮಾತಾಡಬಾರ್ದಾಗಿತ್ತು. ಟೆನ್ಷನಲ್ಲಿ ಏನೇನೋ ಮಾತಾಡ್ಬಿಟ್ಟೆ. ನಾನೇನು ಹೇಳಕ್ಕೆ ಬಂದೆ ಅಂದರೆ, ನಾನು ಆ ಮನೆಯಿಂದ ಹೊರಗೆ ಬಂದಾಯ್ತು. ಇನ್ನು ಮೇಲೆ ಆ ಮನೆ ವಿಷಯನ ಕೇಳಿಕೊಂಡು ನನಗೆ ಫೋನ್ ಮಾಡಿಬಿಡಿ. ಸರಿ ಬಿಡಿ, ನಿಮ್ಮ ಮಗಳನ್ನ ಖುಷಿಯಾಗಿಟ್ಕೊಳ್ಳಿ, ನಾನು ಬರ್ತೀನಿ. ಸತವ್ರೆ, ಊಟ ಮಾಡ್ಕೊಂಡು ಹೋಗ್ಬೋದಾಗಿತ್ತು. ಏನು ಬೇಡ, ನಿಮ್ಮ ಅಳಿ ಆಡಿದ ಮಾತುಗಳಿಂದ ನನ್ನ ಹೊಟ್ಟೆ ತುಂಬೋಗಿದೆ, ನಾನಿನ್ನು ಬರ್ತೀನಿ. ನೋಡಿದ್ರ, ಹೆಂಡ ಸರ ಈ ಮನೆ ಸಂಸಾರನ ಹಾಳು ಮಾಡುತ್ತೆ ಅಂತಾರಲ್ಲ, ಅದಕ್ಕೆ ಇದೇ ಉದಾಹರಣೆ. ನೀವು ಅದೇ ಸರ್ಕ ಕುಡಿಯೋದು? ನೀನೇ ನನ್ನ ಮೇಲೆ ಎಗರ್ ಬೀಳ್ತಾ ಇದೀಯ? ನಾವು ಗಂಡಸ್ರಪ್ಪ, ನಮ್ಗೆ ಎಷ್ಟೊಂದು ಚಿಂತೆ ಇರುತ್ತೆ ಗೊತ್ತಾ? ಕುಡಿದ್ಬಿಟ್ರೆ ಸರಿ ಹೋಗುತ್ತಾ? ನಾವು ಹೆಂಗಸರು, ನಮಗೆ ಚಿಂತೆ ಇರಲ್ವಾ? ನಾವು ಕುಡಿಯೋಕೆ ಶುರು ಮಾಡಿದ್ರೆ ಮನೆ ಹೇಗೆ ನಡೆಯುತ್ತೆ ಹೇಳಿ? ನೀನು ನನ್ನ ಹತ್ರ ಏನು ಕೇಳ್ತೀಯ? ನಿನ್ನ ಮಗಳ ಹತ್ರ ಹೋಗಿ ಜಗಳಾಡು. ಓ, ನನ್ನ ಹತ್ರ ಜಗಳ ಬಂದ್ಬಿಟ್ಟೆ ಎಲ್ಲ ಅದು. ಓ, ಮಹೇಶ್ವರಿ, ನೀನ್ ಎಲ್ಗೆ ಹೋಗ್ತಾ ಇದ್ದೀಯ? ಸುಮ್ನೆ ನಾಟಕ ಮಾಡ್ಬೇಡಿ ಅತ್ತೆ, ಇದಕ್ಕೆಲ್ಲ ನೀವೇ ಕಾರಣ. ನನ್ ಮೇಲೆ ಏನೇನೋ ಅವನಿಗೆ ಚಾಡಿ ಹೇಳಿ ಈ ತರ ಮಾಡು ಅಂತ ನೀವೇ ಹೇಳ್ಕೊಟ್ಟಿರ್ತೀರ. ಯಾವತ್ತೋ ನೀವ್ ಹೇಳಿ ಚಾಡಿ ನಮ್ಮ ಮನ್ಸಲ್ಲೇ ಇಟ್ಕೊಂಡು ಅವನಿವತ್ತು ನನ್ ಮೇಲೆ ಕೈ ಮಾಡಕ್ ಬಂದಿದ್ದಾನೆ. ಲೇ ಮಹೇಶ್ವರಿ, ಇದು ಸ್ವಲ್ಪ ಅತಿ ಆಯ್ತು ಕಣೆ. ಅವನು ಕುಡಿದ ಮತ್ನಲ್ಲಿ ನಿಂಗೆ ಹೊಡೆಯೋಕ್ ಬಂದ್ರೆ ಅದಕ್ಕೆ ನಾನ್ ಹೇಗೆ ಹೊಣೆ ಹಾಕ್ತೀನಿ?
ಅಲ್ವೇ ನಿನ್ನ ಕಣ್ಣ ಮುಂದೆನೆ ಅವನ ತಡೆದು ಅವನಿಗೆ ಬೈಲಿಲ್ವೇನೆ ನಾನು ಸುಮ್ಮನೆ ಕತೆ ಹೊಡಿಬೇಡಿ ಅತ್ತೆ ನಿಮ್ಮ ಯೋಚನೆ ಎಲ್ಲ ನಮಗೆ ಗೊತ್ತು ಒಟ್ಟಿನಲ್ಲಿ ನಾನು ಈ ಮನೆಯಲ್ಲಿ ಇರಬಾರದು ಅದು ತಾನೇ ನಿಮಗೆ ಬೇಕಾಗಿರೋದು ನಿಮ್ಮ ಮಗ ಇದ್ದಷ್ಟು ದಿನ ನನ್ನ ಮೇಲೆ ಅವರಿಗೆ ಏನೇನೋ ಚಾಡಿ ಹೇಳಿ ನನ್ನನ್ನು ಹೊರಗಾಕಕ್ಕೆ ನೋಡಿದ್ರಿ ನೀವು ಆದರೆ ಅದು ಸಾಧ್ಯ ಆಗಿಲ್ಲ ಯಾಕಂದ್ರೆ ಅವರಿಗೆ ಸ್ವಲ್ಪ ಬುದ್ಧಿ ವಿವೇಚನೆ ಎಲ್ಲ ಇತ್ತು ಆದರೆ ಈಗ ನನ್ನ ಮಗನ ಇಟ್ಕೊಂಡು ನಿಮ್ಮ ಆಸೆನೇ ಈಡೇರಿಸ್ಕೊತಾ ಇದ್ದೀರಾ ಇರ್ಲಿ ಬಿಡಿ ಇವತ್ತು ನನ್ನ ಮೇಲೆ ಕೈ ಮಾಡಕ ಬಂದ ನಾಳೆ ನಾನು ಮಲಗಿದಾಗ ನನಗೇನಾದರೂ ಮಾಡಿಬಿಡಬಹುದು ಯಾರಿಗೆ ಗೊತ್ತು ಛೇ ಏನು ಮಹೇಶ್ವರಿ ಇದು ಏನೇನೋ ಮಾತಾಡ್ತಾ ಇದ್ದೀಯಾ ಅವನು ಕುಡಿದು ಬಂದ ಏನೇನೋ ಮಾತಾಡ್ದ ಅಂದ್ರೆ ಅದನ್ನೇ ಮನಸಲ್ಲಿ ಇಟ್ಕೊಂಡು ಹೀಗೆ ಮನೆ ಬಿಟ್ಟು ಹೊರಟು ಬಿಡೋದಾ ಇವನ ಮಾಮಂಗೇನೋ ಇವನ ಮನಸು ಅರ್ಥ ಆಗಿಲ್ಲ ಆದ್ರೆ ನೀನು ಇವನ ಹೆತ್ತ ತಾಯಿಯಾಗಿ ನಿಂಗೂ ಇವನ ಮನಸು ಅರ್ಥ ಆಗಿಲ್ವಲ್ಲೇ ಇವನ ನಶೆನಲ್ಲಿ ಇಲ್ದಿದ್ರೆ ಹೀಗೆಲ್ಲ ಮಾಡ್ತಿದ್ನಾ ಅವೆಲ್ಲ ನನಗೆ ಗೊತ್ತಿಲ್ಲ ಯಾವ ಕ್ಷಣದಲ್ಲಿ ಅವನು ನನ್ನ ಮೇಲೆ ಕೈ ಮಾಡಕ್ಕೆ ಬಂದನೋ ಅಲ್ಲಿಗೆ ಮುಗ್ದೋಯ್ತು ಇನ್ಯಾವತ್ತೂ ಅವನು ನನ್ನ ಅಮ್ಮ ಅಂತ ಕರಿಬಾರ್ದು ನನಗೆ ಈ ಮನೇಲಿ ಇರೋಕೆ ಇಷ್ಟ ಇಲ್ಲ ಲೇ ಮಹೇಶ್ವರಿ ಹಾಗೆಲ್ಲ ಮಾಡಬೇಡ ನಾನು ಹೇಳೋದನ್ನು ಕೇಳು ನೀವು ಹೇಳೋದನ್ನು ನಾನೇ ಕೇಳಬೇಕು ಈ ಮನೇಲಿ ಏನೇನು ನಡೀತಿದೆ ಎಲ್ಲಕ್ಕೂ ನೀವೇ ಕಾರಣ ಒಟ್ಟಿನಲ್ಲಿ ಏನೋ ಒಂದು ಮಾಡಿ ಈ ಕುಟುಂಬನ ನಾಶ ಮಾಡಿಬಿಟ್ರಿ ಆಗಲೇ ನನ್ನ ತಮ್ಮ ಮನೆ ಬಿಟ್ಟು ಹೋದ ಈಗ ನಾನು ಹೋಗ್ತಾ ಇದ್ದೀನಿ ನೀವು ನಿಮ್ಮ ಮಗನೂ ಇಬ್ಬರೇ ಸಂತೋಷವಾಗಿರಿ ನಾನು ಹೋಗ್ತೀನಿ ಬೇಡ ಮಹೇಶ್ವರಿ ಅನವಶ್ಯಕವಾಗಿ ಏನೇನೋ ದೊಡ್ಡ ದೊಡ್ಡ ಮಾತುಗಳನ್ನು ಆಡಬೇಡ ಯಾಕೆ ಆಡಬಾರ್ದು ಯಾಕೆ ಆಡಬಾರ್ದು ಅಂತೀನಿ ನೀವು ದೊಡ್ಡವರು ದೊಡ್ಡವ್ರ ಥರ ನಡ್ಕೊಂಡಿದ್ರೆ ನಮ್ಗೆ ಯಾಕೆ ಈ ಥರ ಪರಿಸ್ಥಿತಿ ಬರ್ತಾ ಇತ್ತು ಅಮರ್ಗೂ ಪ್ರೇಮಗೂ ಮದುವೆ ಮಾಡಿಸಿದ್ರೆ ಏನಾಗಿರೋದು ಏನೋ ದೊಡ್ಡದಾಗಿ ರಕ್ತ ಸಂಬಂಧದಲ್ಲಿ ಹೆಂಗೆ ತರಬಾರ್ದು ಹಾಗೆ ಹೀಗೆ ಅಂತ ಕಳ್ಳೆಪ್ಪ ಹೇಳಿ ಅವ್ರ ಮದುವೆ ನಾ ತಪ್ಪಿಸಿದ್ರಿ ಏನೋ ಇದಕ್ಕೂ ಮುಂಚೆ ರಕ್ತ ಸಂಬಂಧದಲ್ಲಿ ಯಾರು ಹೆಂಗೆ ತಂದಿಲ್ವಾ ಅವ್ರು ಇವಾಗ ಚೆನ್ನಾಗಿಲ್ವಾ ಸರಿ ಆಯಿತು ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ಟೆ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಯಾಕೆ ಹೀಗೆ ಸೇಡ್ ತೀರಿಸ್ಕೊತಾ ಇದ್ದೀಯಾ ಎಲ್ಲೂ ಹೋಗೋದು ಬೇಡ ನೀನು ನಡಿ ಒಳಗೆ ನೀವೇನೇ ಹೇಳಿದ್ರು ನಾನು ಇಲ್ಲಿರಲ್ಲ ಹೋಗ್ತೀನಿ ಆದರೆ ಎಲ್ಲಿ ಹೋಗ್ತೀಯಾ ಎಲ್ಲಿಗಾದರೂ ಹೋಗ್ತೀನಿ ಸಾವಿತ್ರಿ ಮನೆಗೆ ಹೋಗ್ತೀನಿ ಇಲ್ಲ ನನ್ನ ಫ್ರೆಂಡ್ ಮನೆಗೆ ಹೋಗ್ತೀನಿ ಅದು ನನ್ನ ಇಷ್ಟ ಅದೆಲ್ಲ ನಿಮ್ಗೆ ಯಾಕೆ ಏ ಅಮ್ಮರ್ ಸಾಕು ಎದ್ದೇಳು ನಾಟಕ ಸಾಕು ನಿಮ್ಮಮ್ಮ ಆಗಲೇ ಮನೆ ಬಿಟ್ಟು ಹೊರಟೋಗಾಯ್ತು ಏನಜ್ಜ ಇದು ಅಮ್ಮ ಮನೆ ಬಿಟ್ಟು ಹೋಗ್ಬಿಟ್ರ ನಂಗೆ ಯಾಕೋ ನಾವು ತುಂಬ ಓವರ್ ಆ್ಯಕ್ಟಿಂಗ್ ಮಾಡಿಬಿಟ್ರು ಅನಿಸ್ತಾ ಇದೆ ಹೌದು ನಿನ್ನ ಆ್ಯಕ್ಟಿಂಗ್ ಸ್ವಲ್ಪ ಓವರೇ ಆಗಿತ್ತು ನಾನು ಬರೀ ಜಗಳ ಆಡು ಅಂದರೆ ನೀನು ಹೊಡೆಯೋಕೆ ಹೋಗ್ಬಿಟ್ಟಿಯಲ್ಲ ಏನು ನಿಜವಾಗ್ಲೂ ಸ್ವಲ್ಪ ಹಾಕ್ಕೊಂಡು ಬಂದಿದ್ಯಾ ಹೇಗೆ ಅಜ್ಜೆ ಅದೇ ಇವಾಗ ಅಮ್ಮ ಮನೆ ಬಿಟ್ಟು ಹೋಗ್ಬಿಟ್ರು ಅಂತ ನಾನು ತಲೆ ಕೆಡಿಸ್ಕೊಂಡಿದ್ರೆ ನೀನು ಕಾಮಿಡಿ ಮಾಡ್ತಾ ಇದೆಯಲ್ಲ ಮನೆ ಬಿಟ್ಟು ಹೋಗಲಿ ಅಂತಾನೇ ನಾವು ಹೀಗೆಲ್ಲ ಮಾಡಿದ್ದು ಒಳ್ಳೇದೇ ಆಯ್ತು ಬಿಡು ಆದರೂ ಅಜ್ಜಿ ಪಾಪ ಅಮ್ಮ ಹೌದು ಕಣೋ ನನಗೂ ಸ್ವಲ್ಪ ಪಾಪ ಅನ್ನಿಸ್ತಾ ಇದೆ ಆದರೆ ಏನು ಮಾಡೋದು ಬೇರೆ ದಾರಿನೇ ಇಲ್ಲ ಈಗ ಅವಳು ಸೀದಾ ಸಾವಿತ್ರಿ ಮನೆಗೆ ಹೋಗಿ ಫೋನ್ ತಗೊಂಡು ಮಧುರಾಗೆ ಭಾಗ್ಯಗೆ ಕಾಲ್ ಮಾಡಿ ಬಾಯಿಗೆ ಬಂದಾಗ ಬೈತಾಳೆ ಆಗ ಅವ್ರಿಗೆ ಬೇಜಾರಾಗುತ್ತೆ ತನ್ನಿಂದ ತಾಯಿ ಮಗ ದೂರ ಆದ್ರಂತ ತಿಳ್ಕೊಳ್ಳೋ ಮಧುರ ನಿನ್ನ ಹತ್ರ ಅಳ್ತಾ ಓಡೋಡು ಬಂದು ಎಲ್ಲ ವಿಷಯನೂ ನಿನ್ನ ಹತ್ರ ಹೇಳ್ಕೊತಾಳೆ ನೋಡ್ತಿರೋ ಓಹ್ ನೀನ್ ಬಿಡಜಿ ಸೂಪರು ನೀನು ಭಯಂಕರ ಕಿಲಾಡಿ ಕಪಟ ನಾಟಕ ಸೂತ್ರಧಾರಿ ರಾಮಾಯಣ ದ್ರಾವಣ ಮಹಾಭಾರತದ ಕಂಸ ಎಲ್ಲ ಸೇರಿಸಿ ಮಿಕ್ಸ್ ಮಾಡಿ ಆಗಿರೋ ಸೂಪರ್ ವಿಲನ್ ನೀನು ಅಷ್ಟೇ ಯಾಕೆ ನೀನು ಆರುಮುಗಂ ರವಿಶಂಕರು KGF ಗರುಡ KGF 2 ಅದಿರ ಸೂಪರ್ ಅಜ್ಜಿ ನೀನು ಸೂಪರು ಆದ್ರೂ ಏನು ರಾಗ ಎಳಿತಾ ಇದ್ಯಾ ಅದೇ ಒಂದ್ ವೇಳೆ ಮಧುರ ಇದಕ್ಕೆ ಬಗ್ಲಿಲ್ಲ ಅಂದ್ರೆ ಅನ್ಯಾಯವಾಗಿ ನಾನು ನಮ್ಮ ಅಮ್ಮನ ಕಳ್ಕೊತೀನಲ್ಲ ಅಂತ ಹಾಗೆಲ್ಲ ಏನೂ ಆಗೋಲ್ಲ ನೀನು ಸುಮ್ಮನಿರು ನೀನು ಧೈರ್ಯವಾಗಿರೋ